ಎಂಟು ವರ್ಷಗಳ ಕಾಲ ಸೂರ್ಯಪ್ರಕಾಶ ತೋರಿಸದೆ ಮನೆಯಲ್ಲಿ ಬಂಧಿಯಾಗಿಸಿ ಗುಲಾಮಗಿರಿ ಮಾಡಿಸಿದರು. ನಾಲಗೆಯಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದರು, ಮೂತ್ರ ನೆಕ್ಕಿಸಿದರು, ರಾಡ್ನಿಂದ ಹೊಡೆದು ಹಲ್ಲುಗಳನ್ನು ಕಿತ್ತು ಹಾಕಿದರು. ಮನುಷ್ಯತ್ವವಿಲ್ಲದ ಈ ಕೃತ್ಯ ಎಸಗಿದ್ದು ಯಾರು ಗೊತ್ತೆ? ಸೀಮಾಪಾತ್ರ ಎಂಬ ರಾಕ್ಷಸಿ. ठीक ना, तुम सही हो जाएगी, तुम एकदम सही होगी. हाँ. ठीक ना, ये देख रहे दीदी लोग को वैसे हो जाएगी तुम. हाँ, बोले हाँ ना, हम चाहते हैं ना जो ठीक हुए ना अब आगे और पढ़ना चाहिए. एकदम एकदम हम लोग पढ़ाएंगे बेटा, हम लोग पढ़ाएंगे बाबू. जानते हैं जब पकाने गई ना तब वो जो बेड है ना उसको घुमाती थी. उसका बेड था ना. और ಯಾರು ಈ ಸೀಮಾ ಪಾತ್ರ? ರಾಂಚಿಯ ಬಿಜೆಪಿಯ ಮಹಿಳಾ ಘಟಕದ ನಾಯಕಿ, ಬೇಟಿ ಬಚಾವೋ ಬೇಟಿ ಪಡಾವೋ ಸೆಲ್ನ ಅಧ್ಯಕ್ಷೆ, ಗಂಡ ಮಾಜಿ ಐಎಎಸ್ ಅಧಿಕಾರಿ. ಆದಿವಾಸಿ ಮಹಿಳೆಯನ್ನು ರಾಷ್ಟ್ರಪತಿ ಮಾಡಿದ ಪಾರ್ಟಿಯಾದುದರಿಂದ ಇದನ್ನೆಲ್ಲ ಕಂಡಿಲ್ಲ ನೋಡಿಲ್ಲ ಎಂಬಂತೆ ನಟಿಸಬಹುದು. ಹಿಮ್ಮತ್ ರಖನಾ, ಠೀಕ್ ಹೈ, ಹಮ್ ಲೋಗ್ ಹೈ. ಆದಿವಾಸಿ ಮಹಿಳೆಯನ್ನು ರಾಷ್ಟ್ರಪತಿ ಮಾಡಿದ ಪಾರ್ಟಿಯಾದುದರಿಂದ ಇದನ್ನೆಲ್ಲ ಕಂಡಿಲ್ಲ ನೋಡಿಲ್ಲ ಎಂಬಂತೆ ನಟಿಸಬಹುದು. ಮಾನಸಿಕ ಅಸ್ವಸ್ಥೆಯಾದ ಆದಿವಾಸಿ ಮಹಿಳೆಯ ಆತ್ಮಹತ್ಯೆ ಎಂಬ ವಾರ್ತೆ ನಾಳಿನ ದಿನಗಳಲ್ಲಿ ಕಂಡುಬಂದರೆ ಯಾರೂ ಆಶ್ಚರ್ಯಪಡಬೇಡಿ.